ಎರಡನೇ ತಾರೀಕು ಕೇಸ್ ದಾಖಲಾಗಿದ ನಂತರ ಮತ್ತೆ ಯಾಕಿಂತ ಮುಂಚೆ ಏನೇನು ಮಾಡಿದ್ದಾನೆ, ಯಾಕೆ ಈಗ ಈ ಗಲಾಟೆ ಕೇಸ್ ಆಯಿತು, ಮತ್ತೆ ಎರಡನೇ ತಾರೀಕಿನ ನಂತರ ಅವನು ಎಲ್ಲಿ ಎಲ್ಲಿ ಹೋಗಿದ್ದಾನೆ, ಏನೇನು ಮಾಡಿದ್ದಾನೆ, ಯಾರ್ಯಾರು ಸಹಾಯ ಮಾಡಿದ್ದಾರೆ, ಇದು ಎಲ್ಲ ವಿಷಯ ಬಗ್ಗೆ ಅದು ನಮ್ಮ ಆಯೋನಿದ್ದಾರೆ. ನಮ್ಮ ಕಮಿಷನ್ ನೇತೃತ್ವದಲ್ಲಿ ಅವ್ರದ್ದು ವಿಚಾರಣೆ ಈಗ ನಡೀತಾ ಇದೆ. ಆನಂತರ ಅವರು ಮೆಡಿಕಲ್ ಮಾಡಿಸಿ ಅಂತ ಮ್ಯಾಜಿಸ್ಟ್ರೇಟ್ಸ್ ಎದುರಿಗೆ ನಾವು ಅವರ ಸಮಕ್ಷದಲ್ಲಿ ಪ್ರಸ್ತುತ ಮಾಡಿದ್ದು ಪ್ರೊಡ್ಯೂಸ್ ಮಾಡ್ತೀವಿ. ಮತ್ತು ನಾವು ಪೊಲೀಸ್ ಕಸ್ಟಡಿ ನಾವು ಕೇಳ್ತೀವಿ, ಅದು ನೋಡೋಣ. ಮತ್ತೆ ಈಗ ಮುಂದೆ ಅದೇ ಪೊಲೀಸ್ ಕಸ್ಟಡಿ ತೊಗೊಂಡು ಮುಂದಿನ ವಿಚಾರಣೆ ಅವ್ರದ್ದು ಮಾಡ್ತಾರೆ. ಎಲ್ಲೆಲ್ಲಿ ಹೋಗಿದ್ದ ಅಂತ ಹೇಳಿದೆ ಅಲ್ಲ, ಈಗ ಅದು ನಾವೆಲ್ಲ ರಿವೀಲ್ ನಾವು ಮಾಡಲ್ಲ. ಹೇಳಿದ್ದಾನೆ ಅದೇ, ನಾವು ಏನು ಹೇಳಿದ್ದಾನೆ ನಮಗೆಲ್ಲೂ ಗೊತ್ತಿತ್ತು. ನಾವು ಅವ್ರಿಗೆ ಫಾಲೋ ನಾವು ಮಾಡಿದ್ದೀವಿ, ಅದೇ ರೂಟ್ಗೆ ಅವನು ಹೋಗಿದ್ದಾನೆ. ಸೊ ನಾವು ನಮಗೇನು ಮಾಹಿತಿ ಇತ್ತು ಅದು ಆ ಪ್ಲೇಸ್ ನಾವು ಎಲ್ಲ ಅದೇ ರೀತಿ ಅದು ಮೂವ್ಮೆಂಟ್ ಅದು ಕಂಡು ಬಂದಿದೆ. ಡೀಟೇಲ್ಸ್ ಏನಿದೆ ಎಲ್ಲ ಇನ್ವೆಸ್ಟಿಗೇಷನ್ ಮುಗಿದ ನಂತರ ನಾವು ಶೇರ್ ಮಾಡ್ತೀವಿ. ಎಲ್ಲ ಪ್ರತಿಯೊಂದು ಹೆಜ್ಜೆಕ್ಕೆ ಡೀಟೇಲ್ಸ್ ಶೇರ್ ಮಾಡೋದು ಸರಿ ಆಗೋದಿಲ್ಲ. ಸೊ ಅದು ನಾವು ಈಗ ವಿಚಾರಣೆ ಮಾಡ್ತಾಯಿದ್ದೀವಿ. ಅವನ್ನೆಲ್ಲ ಈಗ ಹೇಳಿಕೆ ಎಲ್ಲ ಅದು ಮಾಡಿಕೊಂಡು ಎಲ್ಲ ವಿಷಯಗಳು ಮತ್ತು ಇದು ಸರ್ಚ್ ನಾವು ಮಾಡಿದ್ದೀವಿ, ಅಲ್ಲಿ ಏನು ಮೆಟೀರಿಯಲ್ ಸಿಕ್ಕಿದೆ ಎಲ್ಲ ಅದು ನಾವು ಕೇಳಿದ್ದೀವಿ. ಸದ್ಯಕ್ಕೆ ನಾಲ್ಕು ಜನಕ್ಕೆ ಈಗ ನಾವು ದಸ್ಗಿ ನಾವು ಮಾಡಿದ್ದೀವಿ. ಈಗ ನಾವು ಇನ್ನೂ ನೋಡ್ತೀವಿ ಯಾರು ಇವರಿಗೆ ಆ ಟೈಮ್ ಸಹಾಯ ಇಲ್ಲ ಭಾಳ ಆಕ್ಟಿವ್ ಆಗಿ ಮಾಡಿದರೆ ಮತ್ತು ಅವ್ರ ಮೇಲೆ ನೋಡ್ರಿ. ಈಗ ನಿಗ್ಗನೀಗ ಬಂದಿದ್ದಾನೆ, ಕೇಸ್ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಗೊತ್ತಾಯ್ತಾ, ಫಸ್ಟ್ ನಮ್ದು ಪ್ರಯಾರಿಟಿ ಇದೆ ವಿಜಯನಗರ ಠಾಣೆಯಲ್ಲಿ ಯಾವ ಕೇಸ್ ದಾಖಲಾಗಿದೆ ಆ ನಮ್ದು ಪ್ರಯಾರಿಟಿ ಇದೆ, ಆ ನಮ್ದು ಮ್ಯಾಂಡೇಟ್ ಇದೆ, ಅದು ಐಒ ಏನಿದೆ ಆ ಕೆಲಸ ಮಾಡ್ತಾರೆ. ಆ ನಂತರ ಎಲ್ಲ ಇದು ಮುಗಿದ ನಂತರ ಮತ್ತೆ ನಾವು ಬೇರೆ ಕೇಸ್ ಬಗ್ಗೆ ಇನ್ಸುಲಿನ್ ಎಲ್ಲ ತಗೊಳ್ತಾನೆ ಆರೋಗ್ಯ ಅವನು. ಈಗ ಪ್ರತಿಯೊಂದು ತಾಸಿಗೆ ಅವನು ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತಾನೆ. ನಾವು ನೋಡ್ತೀವಿ ನೋಡಿ ಸ್ವಲ್ಪ ಇಂಜೆಕ್ಷನ್ ತನಿಖೆಗೆ ಹೇಗೆ ಸಹಕರಿಸ್ತಾರೆ? ಈಗ ಮಾತಾಡ್ತಾ ಇದ್ದಾನೆ ಅವ್ರಿಗೆ, ಐಒ ಏನಿದ್ದಾರೆ ಅವ್ರಿಗೆ ಸಹಕರಿಸಬೇಕು, ಅವ್ರಿಗೆ ಜೊತೆಗೆ ಅವರು ಮಾತಾಡ್ತಾ ಇದ್ದಾನೆ. ನಮ್ಮ ಶಿವಶಂಕರ್ ಅವರು ಅವ್ರದ್ದು ಸ್ಟೇಟ್ಮೆಂಟ್ ಡಿಪಾರ್ಟ್ಮೆಂಟ್ ಅಂದ್ರೆ ಓನ್ಲಿ ಫಾರ್ ಇದೊಂದೇ ಕೇಸಿಗೆ ಮಾತ್ರ ಕ್ವೆಶ್ಚನಿಂಗ್ ನಡೆದಿರುವಂತಹ ಸದ್ಯಕ್ಕೆ ನಾವು ಫಸ್ಟ್ ಅದು ಕೇಳಬೇಕು. ನಾವು ಈಗ ಈಗ ಅವನು ಬೆಳಿಗ್ಗೆ ಇದು ನಾಲ್ಕು ತಾಸು ಆಗಿಲ್ಲ, ಈಗಾಗಲೇ ಎಲ್ಲ ಮಾಡಕ್ಕೆ ಆಗಲ್ಲ. ನಾವು ಈಗ ನಾವು ಪೊಲೀಸ್ ಕಸ್ಟಡಿ ನಾವು ಕೇಳ್ತೀವಿ, ಪೊಲೀಸ್ ಕಸ್ಟಡಿ ಸಿಕ್ಕಿದ ನಂತರ ಮತ್ತೆ ನಾವು ಬೇರೆ ನೋಡ್ತೀವಿ.